ಸಬ್ಸ್ಕ್ರೈಬ್ ಮಾಡಿ ಡ್ರಾಯ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಬೆಲ್ ಐಕನ್ನ ಪ್ರೆಸ್ ಮಾಡಿ ಲೇಟೆಸ್ಟ್ ವಿಡಿಯೋಗಳನ್ನ ಮೊದಲು ನೋಡಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ರ ಡ್ರಾಯ್ಡ್ ಕನ್ನಡ. 50 ಮಿನಿಟ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ MI ನ ಒಂದು ಕುತೂಹಲಕಾರಿ ಒಂದು ಕೆಲವೊಂದು ಹಿಡನ್ ಸತ್ಯಗಳನ್ನ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಏನಪ್ಪ ಹಿಡನ್ ಸತ್ಯಗಳು ಅಂತ, ಏನು ತುಂಬ ಸಿಂಪಲ್. ಮೊದಲೇದಾಗಿ MI ಫೋನ್ಸ್ಗಳು ಏನಕ್ಕೆ ಇಷ್ಟು ಚೀಪಾಗಿ ಸಿಗ್ತಾ ಇದೆ, ಆ MI ಕಂಪ್ನಿಗಳು ಇಷ್ಟು ಚೀಪಾಗಿ ಕೊಟ್ಟು ಹೇಗೆ ತಮ್ಮ ಒಂದು ಪ್ರಾಫಿಟ್ನ ಮಾಡ್ಕೊತವೆ. ಸೊ ಫೋನ್ಸ್ನ ಮಾಡೋದ್ರ ಜೊತೆಗೇನೆ ಬೇರೆ ಎಲ್ಲ ಒಂದು ವಿಷಯಗಳು ನಿಮಗೆ ಗೊತ್ತಿಲ್ಲದಿರ್ತಕ್ಕಂತಹ ಒಂದು ಒಂದು ಪ್ರಾಫಿಟ್ ಮಾಡ್ತಕ್ಕಂತಹ ವಿಷಯಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ MI ಇರ್ತಕ್ಕಂತಹ ಯೂಸ್ ಮಾಡ್ತಕ್ಕಂತಹ ಪ್ರತಿಯೊಬ್ಬರು ಈ ಒಂದು ವಿಡಿಯೋ ನೋಡಬೇಕಾಗುತ್ತೆ. ಕೊನೆತಂಗೆ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರ್ತಕ್ಕಂತಹ ರೆಡ್ ಕಲರ್ ಸ್ವಿಚ್ ಬಟನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಸಪೋರ್ಟ್ ಮಾಡಿ. ಎಸ್ ಫ್ರೆಂಡ್ಸ್, ಹೌದು, ನಿಮಗೆ ಗೊತ್ತಿರೋ ಪ್ರಕಾರ ಆಲ್ರೆಡಿ MI ಏನಕ್ಕೆ ತಮ್ಮ ಫೋನ್ಸ್ಗಳನ್ನ ಕಡಿಮೆ ಪ್ರೈಸಿಗೆ ಕೊಡುತ್ತೆ ಅಂದರೆ ಮೊದಲನೇದಾಗಿ ಅವರು ಮಾರ್ಕೆಟಿಂಗ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಎಲ್ಲೂ ನಿಮಗೆ ಪ್ರಮೋಷನ್ ತುಂಬ ಜಾಸ್ತಿ ಕಾಣೋದಿಲ್ಲ. ಹಾಗೆ ಅವ್ರಿಗೆ ಇಡ್ತಕ್ಕಂತಹ ಒಂದು ಪ್ರಾಫಿಟ್ ಏನಿದೆ, ಒಂದು ಮಾರ್ಜಿನ್ ಏನಿದೆ, ಕೇವಲ 5%. ಮತ್ತು ಅವರ ಒಂದು ಬಾಕ್ಸಲ್ಲಿ ಇಯರ್ಫೋನ್ಸ್ನ ಕೊಡೋದಿಲ್ಲ. ಸೊ ಮತ್ತು ಬ್ರ್ಯಾಂಡ್ ಅಂಬಾಸಿಡರ್ ಅಂತೂ ಇರೋದೇ ಇಲ್ಲ. ಸೊ ಒಂದು ಒಂದೋ ಎರಡೋ ಬ್ರ್ಯಾಂಡ್ ಅಂಬಾಸಿಡರ್ ತೊಗೊಂಡ್ರು ಇವಾಗ ರೀಸೆಂಟಾಗಿ, ಅದನ್ನು ಕೂಡ ನೀವು ಜಾಸ್ತಿ ಪ್ರಮೋಷನ್ ಕೂಡ ಅವ್ರು ಮಾಡೋದಿಲ್ಲ. ಜಸ್ಟ್ ಫಾರ್ ಪೋಸ್ಟರ್ಸ್ ಇಲ್ಲ ಡ್ಯಾಂಗ್ಲರ್ಸ್ ಇಲ್ಲ ಸ್ಟೋರಲ್ಲಿ ಇರ್ತಕ್ಕಂಥ ವಿಸಿಬಿಲಿಟಿ ಐಟಮ್ಸ್ಗಳಿಗೆ ಮಾತ್ರ ಅದನ್ನು ಬಳಸ್ಕೊತಾರೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್. ಮತ್ತು ಹೇಗೆ MI ತಮ್ಮ ಫೋನ್ಸ್ಗಳಲ್ಲಿ ಅಷ್ಟು ಕಡಿಮೆ ಪ್ರೈಸ್ಗೆ ಸೇಲ್ ಮಾಡಿ ಅದು ಒಂದು ಬ್ರ್ಯಾಂಡೆಡ್ ಇರ್ತಕ್ಕಂತಹ ಗೊರಿಲ್ಲಾ ಗ್ಲಾಸ್ ಆಗಿರ್ಬೋದು, ಸ್ನ್ಯಾಪ್ಡ್ರ್ಯಾಗನ್ ಆಗಿರ್ಬೋದು, IPS ಡಿಸ್ಪ್ಲೇ ಆಗಿರ್ಬೋದು, LED ಡಿಸ್ಪ್ಲೇ ಆಗಿರ್ಬೋದು, ಇಂತಹ ಬ್ರ್ಯಾಂಡೆಡ್ ಇರ್ತಕ್ಕಂತಹ ಕಾಂಪೊನೆಂಟ್ಸ್ಗಳನ್ನ ಹಾಕಿ ಫೋನ್ಸ್ಗಳನ್ನ ತಯಾರು ಮಾಡ್ತಾರೆ, ಅದನ್ನು ಹೇಗೆ ನಮಗೆ ಸೇಲ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಇದೆ. ಏನಕ್ಕಪ್ಪ ಅಂದರೆ ಮೊದಲಾಗಿ ನಿಮ್ಗೆ ಗೊತ್ತಿರಬೇಕಾದ್ರೆ ಇಯರ್ಫೋನ್ನ ಅವ್ರು ಸಪ್ರೇಟಾಗಿ ಮಾಡ್ತಾರೆ, ಆಕ್ಸೆಸರೀಸ್ಗಳನ್ನ ಸಪ್ರೇಟಾಗಿ ಮಾಡ್ತಾರೆ. ಈಗ ಅದ್ರ ಜೊತೆಗೆ ನಿಮಗೆ ಹೋಮ್ ನೀಡ್ಸ್ ಎಲ್ಲ ಏನಿದೆ, TV ಗಿವಿ ಎಲ್ಲ ಬಂದ್ಬಿಟ್ಟು ಅದನ್ನು ಕೂಡ ತುಂಬ ಸಪ್ರೇಟ್ ಸಪ್ರೇಟಾಗಿ ಮಾಡ್ತಾರೆ. ಸೊ ನೀವು ಏನಾಯ್ತು ಅಂದರೆ ಒಂದು ಸರಿ ಒಂದು ಫೋನ್ಸ್ಗಳನ್ನ ಖರೀದಿ ಮಾಡಿದ್ರಿಂದ ನೀವು MI ನೆಕ್ಸ್ಟ್ ಯಾವುದೇ ಒಂದು ಪ್ರಾಡಕ್ಟ್ಗಳು ಲಾಂಚ್ ಆದರೂ ಕೂಡ ಆಟೋಮೆಟಿಕ್ಕಾಗಿ ನೀವು ಕನ್ವರ್ಟ್ ಆಗಿಬಿಡ್ತಾರೆ, ಮತ್ತೆ ನಿಮಗೆ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಪ್ರಮೋಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದೊಂದು ಮೊದಲನೇ ಸೀಕ್ರೆಟ್. ಎರಡನೇದಾಗಿ ಏನಂದ್ರೆ ನಿಮ್ಮ ಫೋನ್ಸ್ಗಳು ನೀವು ಅಬ್ಸರ್ವ್ ಮಾಡಿದ್ರೂ ಎಲ್ಲ ಗೊತ್ತಿಲ್ಲ, MI ಸರ್ವಿಸ್ಗಳು ಬಹಳಷ್ಟು ಇವೆ ನಿಮಗೆ. MI ಅಪ್ಲಿಕೇಶನ್ ಆಗಿರ್ಬೋದು, MI ಸ್ಟೋರ್ ಆಗಿರ್ಬೋದು, ಇದೆಲ್ಲ ನಿಮಗೆ ಅವರು ಎಕ್ಸ್ಟರ್ನಲ್ ಆಗಿ ಒಂದು ಬಿಲ್ಟ್ ಆಗಿಕೊಡ್ತಾರೆ. ಅದಲ್ಲದೆ ಇನ್ನೊಂದು ತುಂಬ ಡೇಂಜರಸ್ ಥಿಂಗ್ ಏನಪ್ಪ ಅಂದರೆ MI ಆ್ಯಡ್ಸ್ಗಳು, ಫೋನಲ್ಲಿ ಬರ್ತಕ್ಕಂತಹ ಒಂದು ಆ್ಯಡ್ಸ್ಗಳು, ಈ ಆ್ಯಡ್ಸ್ಗಳನ್ನ ನೀವು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಕೊನೆವರೆಗೂ ಇದ್ದೇ ಇರ್ತದೆ. ಹಾಗಾಗಿ ನಿಮ್ಮ ಫೋನ್ಸ್ಗಳು ಬೇಗ ಹಾಳಾಗ್ತದೆ. ಹಾಗೆ ಸೆಕೆಂಡ್ ಥಿಂಗ್ ಏನಂದರೆ ಈ ಒಂದು ಫೋನ್ಸ್ಗಳಿಗೆ ಅಪ್ಡೇಟ್ಸ್ ಕೂಡ ಬರೋದಿಲ್ಲ, ನಿಮಗೆ ಆ್ಯಂಡ್ರಾಯ್ಡ್ ಅಪ್ಡೇಟ್ಸ್ ಕೂಡ ಬರೋದಿಲ್ಲ. ಹಾಗಾಗಿ ಅದಕ್ಕೆ ಅವ್ರು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗಾಗಿ ಅವರ ಫೋನ್ಸ್ಗಳು ಕಡಿಮೆ ಫೈಲ್ಗೆ ಸೇಲ್ ಮಾಡ್ತಾರೆ, ಹಾಗೆ ಮತ್ತೆ ಅವರು ರೀಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಸಾಫ್ಟ್ವೇರ್ ಅಪ್ಡೇಟ್ನ ಬಿಟ್ಬಿಡ್ತಾರೆ, ನಿಮಗೆ ಏನಾದರೂ ಒಂದು ಎಕ್ಸ್ಟ್ರಾ ಫೀಚರ್ಸ್ ಆ್ಯಡ್ ಮಾಡೋಕೆ ಇಲ್ಲ ಏನಾದರೂ ಪ್ರಾಬ್ಲಮ್ ಇದೆ ಅಂತ. ಸೊ ಮೇನ್ ಡೇಂಜರಸ್ ಥಿಂಗ್ ಅಂದರೆ ನಿಮ್ಮ ಒಂದು MI ಫೋನ್ಸ್ಗಳಲ್ಲಿ ಬರ್ತಕ್ಕಂತಹ ಒಂದು ಅಡ್ವರ್ಟೈಸ್ಮೆಂಟ್ಗಳು ತುಂಬ ವಲ್ಗರ್ ಇರ್ತವೆ. ಕೆಲವೊಂದು ಸರಿ ತುಂಬ ಪ್ರಮೋಟಿವ್ ಆಗಿ ಅಪ್ಲಿಕೇಶನ್ ಪ್ರಮೋಷನ್ ಮಾಡೋದು, ಎಲ್ಲ ಒಂದು ಅಪ್ಲಿಕೇಶನ್ನ ಇನ್ಬಿಲ್ಟ್ ಮಾಡೋದು, ಒಂದು ಚೈನೀಸ್ ಅಪ್ಲಿಕೇಶನ್ನ ಪ್ರಮೋಟ್ ಮಾಡೋದು, ಈ ರೀತಿಯಾಗಿ ಅವರು ಹಣನ ಸಂಪಾದನೆ ಮಾಡ್ತಾರೆ. ಹಾಗಾಗಿ ಇನ್ ಕೇಸ್ ನಿಮ್ಮ ಒಂದು ಫೋನ್ಗಳಲ್ಲಿ ಯಾವುದೇ ಒಂದು ಚೈನೀಸ್ ಅಪ್ಲಿಕೇಶನ್ಗಳಿದ್ರೆ ಅನ್ವೇಷಣೆ ಮಾಡಿ, ಮತ್ತು ಕೆಲವೊಂದು ಆ್ಯಡ್ಸ್ ಬಂದರೆ ದಯವಿಟ್ಟು ನೀವು MI ಕಮ್ಯುನಿಟಿಗೆ ನೀವು ಒಂದು ಎಸ್ಕುಲೇಟ್ ಮಾಡಿದ್ರೆ, ಬಹಳಷ್ಟು ಜನ ನೀವು ಎಸ್ಕುಲೇಟ್ ಮಾಡಿದರೆ ಈ ಥರ ಹ್ಯಾಡ್ ಬರ್ತದೆ, ತುಂಬ ಡಿಸ್ಟರ್ಬೆನ್ಸ್ ಆಗಿದೆ ಅಂದರೆ. ಸೊ ನಿಮಗೆ ಗೊತ್ತಾಗುತ್ತೆ ಇವಾಗ ಏನೋ ಅವರಿಗೆ ರೆಸ್ಪಾನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಡೆಫಿನೆಟ್ಲಿ ಅವ್ರು ರೆಸ್ಪಾನ್ಸ್ ಮಾಡೋದಿಲ್ಲ, ಏನಕ್ಕಂದರೆ ಈ ಒಂದು ಆ್ಯಡ್ಸ್ಗಳೇ ಅವರಿಗೆ ಮೇನ್ ಬಂಡವಾಳ. ಹಾಗಾಗಿ ಅವ್ರ ಫೋನ್ಸ್ಗಳನ್ನ ತುಂಬ ಕಡಿಮೆ ಬೆಲೆಗೆ ಕೊಡ್ತಾರೆ. ಸೊ ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಈ ಒಂದು ಬರ್ತಕ್ಕ ಫೋನಲ್ಲಿ ಬರ್ತಕ್ಕಂತಹ ಅಡ್ವರ್ಟೈಸ್ಮೆಂಟ್ಗಳೇ ಮೇನ್ MI ನ ಒಂದು ಬಂಡವಾಳ. ಏನಕ್ಕೆಂದ್ರೆ ಅವರ ಒಂದು ಫೋನ್ಸ್ಗಳು ಇರ್ತಕ್ಕಂತಹ ಪರ್ಸೆಂಟೇಜ್ ಕೇವಲ 5%. ನಾನು ಇಲ್ಲಿ MI ಫೋನ್ಸ್ಗಳು ರಾಂಗು ಇಲ್ಲ ಸರಿ ಇಲ್ಲ ಇಲ್ಲ ಅವರು ಮಾಡ್ತಾ ಇರೋದು ರಾಂಗು, ಏನಕ್ಕೆಂದ್ರೆ ನಿಮ್ಮ ಪ್ರಾಫಿಟ್ ಮೇನಲ್ಲಿ ಒಂದು ನಿಮ್ಮ ಮೊಬೈಲ್ನೇ ಆ್ಯಡ್ ಆಗ್ತಿರೋದು ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಡ್ವರ್ಟೈಸ್ಮೆಂಟ್ ಯಾವ ಲೆವೆಲಿಗೆ ಇದೆ ಅಂತಪ್ಪ ಅಂದರೆ, ನೀವು ಯಾವುದೇ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಆ್ಯಡ್ಸ್ ಪಾಪ್ ಆಗುತ್ತೆ, ಮತ್ತು ಅದು ಕೂಡ ಕೆಲವೊಂದು ಸರಿ ನಿಮಗೆ 18+ ಒಂದು ಚಿಕ್ಕ ಮಗಳಿಗೆ ಕೊಡ್ಬೇಕಾದ್ರೆ ಆ ಒಂದು ಆ್ಯಡ್ಸ್ಗಳು ಬರ್ತಾ ಇರ್ತವೆ, ನೀವು ನೋಡ್ಬೋದು, ನೀವು ಆಲ್ರೆಡಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿರ್ತಾರೆ. ಸೊ ಇದು ಒಂದು ನನ್ನ ಒಂದು ಒಂದು ಅಬ್ಸರ್ವೇಷನ್ ಮತ್ತು ಆ ಒಂದು ಸ್ಟಡಿ ಆ ಒಂದು MI ಫೋನ್ಸ್ಗಳ ಮೇಲೆ, ಏನಕ್ಕೆ MI ಫೋನ್ಸ್ಗಳು ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ, ಎಷ್ಟು ಕಡಿಮೆ ಬೆಲೆಗೆ ಸೇಲ್ ಮಾಡ್ತಾರೆ ಅಂತ. ಐ ತಿಂಕ್ ನೀವು ಕೂಡ ಫೇಸ್ ಮಾಡಿದ್ರೆ MI ಆ್ಯಡ್ಸ್ಗಳು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ, ಈ ಒಂದು MI ಆ್ಯಡ್ಸ್ಗಳಿಗೆ ಆಲ್ರೆಡಿ ತುಂಬ ಜನ ಕಂಪ್ಲೇಂಟ್ ಮಾಡಿದರೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ MI ಆ್ಯಡ್ಸ್ ಪ್ರಾಬ್ಲಮ್ ಅಂತ, ನಿಮಗೆ ಯೂಟ್ಯೂಬಲ್ಲಿ ಸಾವಿರಾರು ವೀಡಿಯೋಸ್ ಬರುತ್ತೆ MI ಇದು ಒಂದು ಆ್ಯಡ್ಸ್ನ ಒಂದು ಪ್ರಾಬ್ಲಮ್ಗಳು ತೊಂದರೆಗಳಿಂದ ಸಫರ್ ಮಾಡ್ತಾ ಇದ್ರ ಬಗ್ಗೆ. ಸೊ ಇದು ಒಂದು ಮೇನ್ ರೀಸನ್ಸ್. ನಿಮಗೆ ಗೊತ್ತಿಲ್ಲದಂತಹ ವಿಷಯ ಏನಂದರೆ, ನಿಮ್ಮ ಒಂದು ಫೋನಲ್ಲೇ MI ತುಂಬ ಅವರ ಒಂದು ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ಹೇಗೆ ಅಂದರೆ ಅಡ್ವರ್ಟೈಸ್ಮೆಂಟ್ಗಳ ಮುಖಾಂತರ ಅಪ್ಲಿಕೇಶನ್ಸ್ನ ಪ್ರಮೋಷನ್ ಮಾಡೋದ್ರ ಮುಖಾಂತರ, ಹಾಗಾಗಿ ಅವರ ಫೋನ್ಸ್ಗಳ ಕಡಿಮೆ ಬೆಲೆಗೆ ಸೇಲ್ ಮಾಡ್ತಾರೆ. ನೀವು ನೋಡ್ಬೋದು ಸ್ನ್ಯಾಪ್ಡ್ರಾಗನ್ ಪ್ರೋಸರ್ನ ಕೆಲವು ಕಂಪ್ನಿಗಳು ಯೋಚನೆ ಮಾಡೋದಕ್ಕೆ ಬಹಳಷ್ಟು ಯೋಚನೆ ಮಾಡ್ತಾರೆ, ಹೇಗೆ ಸ್ನ್ಯಾಪ್ಡ್ರಾಗನ್ ಪ್ರೋಸರ್ ಕೊಡ್ತಾರೆ, ಗೊರಿಲ್ಲಾ ಗ್ಲಾಸ್ ಕೊಡ್ತಾರೆ. ಸೊ ಇದೇ ರೀಸನ್ ಫ್ರೆಂಡ್ಸ್, ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡು MI ಫೋನ್ಸ್ಗಳು ಎಷ್ಟು ಏಕೆ ಇಷ್ಟು ಕಡಿಮೆ ಬೆಲೆಗೆ ಸಿಗ್ತದೆ, ಮತ್ತು ಹೇಗೆ ಪ್ರಮೋಟ್ ಮಾಡ್ತಾರೆ ಅಂತ. ಎನಿವೇ ತುಂಬ ಆ್ಯಡ್ಸ್ಗಳು ಬಂದರೆ ಅವನ್ನ ಡಿಸ್ಕೌಂಟ್ ಮಾಡೋಕ್ಕೆ ಟ್ರೈ ಮಾಡಿ,
ಮಾಡ್ತಾರೆ. ಈ ರೀತಿಯಾಗಿ ಅವರೊಂದು ಹಣನ ಸಂಪಾದನೆ ಮಾಡೇ ಮಾಡ್ತಾರೆ. ಇದು ಇವತ್ತು ನೋಡಿ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ, ಇದನ್ನು ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಸಪೋರ್ಟ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಒಂದು ಅದ್ಭುತವಾದ ಹುಡುಗಿಗೆ, ಅಲ್ಲಿ ತನಕ ಗುಡ್ ಬೈ.